ಅಕ್ಟೋಬರ್ 16ನೇ ತಾರೀಕಿನಂದು ಅಮಾವಾಸ್ಯೆ ಇರುತ್ತದೆ. ಈ ಅಮಾವಾಸ್ಯೆಯು 16ನೇ ತಾರೀಕಿನಂದು ಬೆಳಗಿನ ಜಾವ 4:53 ಆರಂಭವಾಗಿ 17ನೇ ತಾರೀಕು ಬೆಳಗಿನ ಜಾವ 1:01 ಅಂತ್ಯವಾಗುತ್ತದೆ. ಈ ಅಮಾವಾಸ್ಯೆಯ ನಂತರ ಗ್ರಹಗಳ ಸಂಚಾರದಲ್ಲಿ ಕೆಲವು ಬದಲಾವಣೆಗಳು ಉಂಟಾಗುತ್ತವೆ. ಈ ಕಾರಣದಿಂದ ಈ ಆರು ರಾಶಿಯವರು ಕುಬೇರ ಯೋಗವನ್ನು ಪಡೆಯಲಿದ್ದಾರೆ. ಹಾಗಾದರೆ ಆ ಆರು ರಾಶಿಗಳು ಯಾವುವು ಎಂದು ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಕೂಡ ಲಕ್ಷ್ಮೀದೇವಿಯ ಭಕ್ತರಾಗಿದ್ದರೆ ವಿಡಿಯೋವನ್ನು ಈ ಕೂಡಲೇ ಲೈಕ್ ಮಾಡಿ ಮತ್ತು ನಿಮ್ಮ ಜೀವನದಲ್ಲಿ ಯಾವುದಾದರೂ ಕಠಿಣ ಸಮಸ್ಯೆಗಳಿದ್ದರೆ ಈಗಲೇ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿ ಪರಿಹಾರ ಮಾಡಿಕೊಳ್ಳಿ. ಈ ಆರು ರಾಶಿಯವರು ಅಮಾವಾಸ್ಯೆಯ ನಂತರ ಅಧಿಕವಾಗಿ ಧನಲಾಭವನ್ನು ಪಡೆಯುತ್ತಾರೆ. ವೆಚ್ಚಗಳು ಸ್ವಲ್ಪ ಹೆಚ್ಚು ಹೆಚ್ಚಾಗಿದ್ದರೂ ನಿಮ್ಮ ಉತ್ತಮ ನಕ್ಷತ್ರಗಳು ಯಾವುದೇ ರೀತಿಯ ಸಮಸ್ಯೆಗಳಾಗಲು ಬಿಡುವುದಿಲ್ಲ. ಇಂದು ನೀವು ಮನೆಯ ದುರಸ್ತಿ ಅಥವಾ ಇತರ ಅಗತ್ಯ ಕೆಲಸಗಳಿಗಾಗಿ ಹಣವನ್ನು ಖರ್ಚು ಮಾಡುವ ಸಾಧ್ಯತೆ ಇದೆ. ಸಹೋದರ ಸಹೋದರಿಯರು ಪೋಷಕರಿಂದ ಸಂಪೂರ್ಣ ಬೆಂಬಲ ದೊರೆಯುವುದು. ನಿಮ್ಮ ಎಲ್ಲ ನಿರ್ಧಾರಗಳನ್ನು ನೀವು ಪೂರ್ಣ ವಿಶ್ವಾಸದಿಂದ ತೆಗೆದುಕೊಳ್ಳುತ್ತೀರಾ. ನಿಮ್ಮ ಅಪೂರ್ಣ ಕಾರ್ಯಗಳನ್ನು ಮುಗಿಸಲು ದಿನವೂ ಉತ್ತಮವಾಗಿದೆ. ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಸಂಭವಿಸಬಹುದು, ಎಚ್ಚರವಹಿಸಿ. ನಿಮ್ಮ ಸಂಗಾತಿಯ ಕಾರ್ಯಗಳಲ್ಲಿ ನಿಮ್ಮ ಹಸ್ತಕ್ಷೇಪದಿಂದಾಗಿ ಅವರು ಕೋಪಗೊಳ್ಳಬಹುದು. ಕೆಲಸದ ಬಗ್ಗೆ ಹೇಳುವುದಾದರೆ ಅದು ಕೆಲಸವಾಗಲಿ ಅಥವಾ ವ್ಯವಹಾರವಾಗಲಿ ನೀವು ಉತ್ತಮ ಯಶಸ್ಸನ್ನು ಕಾಣಬಹುದು. ಯಾವುದೇ ಕೆಲಸಕ್ಕೆ ಸಂಬಂಧಿಸಿದ ಸಮಸ್ಯೆಯಿಂದಾಗಿ ನೀವು ಅಸಮಾಧಾನಗೊಂಡಿದ್ದರೆ ಇಂದು ನಿಮ್ಮ ಸಮಸ್ಯೆಗಳು ದೂರವಾಗುವುದು ಖಂಡಿತ. ಕೆಲಸ ಮಾಡುವಲ್ಲಿ ಹೆಚ್ಚಿನ ಅವಕಾಶಗಳು ನಿಮ್ಮದಾಗಲಿದೆ. ಅದೇ ನಿಮಗೆ ಮುಂದಿನ ದಾರಿ ತೋರುತ್ತದೆ. ಇಂದು ನಿಮ್ಮ ಎಲ್ಲ ಕೆಲಸಗಳನ್ನು ನೀವು ನಿರ್ವಹಿಸುವ ಪರಿ ಮತ್ತು ಕಾರ್ಯವೈಖರಿ ಹಿರಿಯರನ್ನು ಹೆಚ್ಚು ಪ್ರಭಾವಿತವಾಗಿರಿಸುತ್ತದೆ. ಬಟ್ಟೆ ವ್ಯಾಪಾರಿಗಳು ಇಂದು ಅಧಿಕವಾಗಿ ಲಾಭ ಪಡೆಯಬಹುದು. ನಿಮ್ಮ ಸಂಗಾತಿಯು ಯಾವುದರ ಬಗ್ಗೆಯಾದರೂ ಒತ್ತಡಕ್ಕೆ ಒಳಗಾಗುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ನಿಮ್ಮ ಸಂಗಾತಿಗೆ ನಿಮ್ಮ ಭಾವನಾತ್ಮಕ ಬೆಂಬಲ ಬೇಕು. ನೀವು ಯಾವುದೋ ಹಳೆಯ ಸಾಲವನ್ನು ಇಂದು ಚುಕ್ತ ಮಾಡಬಹುದು. ನೀವು ಈ ರೀತಿ ಶ್ರಮಿಸುತ್ತಿದ್ದರೆ ನಿಮ್ಮ ಶ್ರಮಕ್ಕೆ ತಕ್ಕಂತೆ ದೊಡ್ಡ ಆರ್ಥಿಕ ಲಾಭವನ್ನು ಪಡೆಯಬಹುದು. ನಿಮ್ಮ ಯಾವುದೇ ಪ್ರಯತ್ನಗಳು ವಿಫಲವಾದರೆ ನಿರಾಶೆಗೊಳ್ಳಬೇಡಿ, ಏಕೆಂದರೆ ಎಲ್ಲವೂ ತಾತ್ಕಾಲಿಕ. ಅಷ್ಟೇ ಅಲ್ಲದೆ ನೀವು ಉತ್ತಮ ಯಶಸ್ಸನ್ನು ಪಡೆಯುತ್ತೀರಾ. ನಿಮ್ಮ ಹಿರಿಯರ ಸಲಹೆಯಂತೆ ನಡೆದರೆ ನಿಮಗೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತದೆ. ನಿರುದ್ಯೋಗಿಗಳಿಗೆ ಇಂದು ಉತ್ತಮ ದಿನವಾಗಲಿದೆ. ಸುದೀರ್ಘ ಹೋರಾಟದ ನಂತರ ನೀವು ಇಂದು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು. ನಿಮಗೆ ಒಂದು ಉತ್ತಮ ಉದ್ಯೋಗ ಸಿಗುವ ಸಾಧ್ಯತೆ ಇದೆ. ಅಮಾವಾಸ್ಯೆಯ ನಂತರ ಕುಬೇರ ಯೋಗವನ್ನು ಪಡೆಯುತ್ತಿರುವ ರಾಶಿಗಳು ಯಾವುವು ಎಂದರೆ ವೃಷಭ ರಾಶಿ, ಕನ್ಯಾರಾಶಿ, ತುಲಾರಾಶಿ, ಧನುರ್ರಾಶಿ, ಸಿಂಹರಾಶಿ ಮತ್ತು ಕುಂಭರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಲಕ್ಷ್ಮೀದೇವಿ ಎಂದು ಕಾಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.